ನಮಸ್ತೆ ನಮ್ಮ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷಾ ಚಾನೆಲ್ಗೆ ಸ್ವಾಗತ ವೀಕ್ಷಕರೇ ಇವತ್ತು ನಾವು ನೋಡ್ತಾ ಇರುವಂಥ ವೀಡಿಯೋ ಬಂದು ಶತ್ರು ಬಾಧೆಯಿಂದ ನಿವಾರಣೆ ಶತ್ರು ಬಾಧೆಯಿಂದ ನಿವಾರಣಾ ಯಂತ್ರ ಅಂತನ್ಬಿಟ್ಟು ಇದನ್ನು ಯಾವ ರೀತಿ ಮಾಡಬೇಕು ಯಾವತ್ತು ಮಾಡಬೇಕು ಹೇಗೆ ಮಾಡುವುದು ಅನ್ನೋದು ತಿಳ್ಕೊಳ್ಳೋಣ ಇದನ್ನು ಯಾವ್ಯಾವ ರೀತಿ ಅಂತಂದರೆ ನಮ್ಮ ಶತ್ರು ನಮಗೆ ಏನೇ ಮಾಡಿಸ್ಬೇಕು ಅಥವಾ ಏನೇ ಇವ್ರನ್ನ ಹಾಳು ಮಾಡಬೇಕು ಅಂತನೋ ಅವ್ರಿಗೆ ಏನೋ ಮನಸ್ಸಲ್ಲಿ ಕೆಟ್ಟ ಭಾವನೆ ಇದ್ದರೂ ಕೂಡ ಇದು ಅವನ ಮನಸ್ಸು ತಾನಾಗೆ ಕರಗೋಗ್ಬಿಡುತ್ತೆ ಇಂಥ ಹೀನ ಕಾರ್ಯ ಮಾಡಬಾರ್ದಪ್ಪ ನಾನು ಅನ್ನೋದು ನಿಮ್ಮ ಮೇಲೆ ಅವನಿಗೊಂದು ಸಾಫ್ಟ್ ಒಂದು ಮನಸ್ಸು ಒಂದು ಕರಗೋ ರೀತಿ ಬರುತ್ತೆ ಅಂದರೆ ಮೃದುವತ್ವ ಆಗುತ್ತೆ ಅಂದರೆ ಇದಕ್ಕೆ ಏನು ಮಾಡಬೇಕು ಅಂದರೆ ಒಂದು ತಾಮ್ರ ತಗಡಬೇಕು ಮಾಮೂರಿ ಗೊತ್ತಲ್ವ ಯಂತ್ರ ಅಂಥದ್ದು ಅಂತ ತಗಡು ತೊಗೋಬೇಕು ತಗೊಂಡು ಅದನ್ನು ಶುದ್ಧ ಎಲ್ಲ ಮಾಡಿ ಆದಮೇಲೆ ಇದಕ್ಕೆ ಒಂದು ಅದಕ್ಕೆ ಬರೆಯೋದಕ್ಕೆ ಒಂದು ಕಬ್ಬಿಣದ್ದು ಕಬ್ಬಿಣದ ಪೀಸಿಂದ ಲೇಖನಿ ಥರ ಮಾಡ್ಕೋಬೇಕು ಕಬ್ಬಿಣದ ಪೀಸ ಶಾರ್ಪ್ ಇರಬಾರ್ದು ದಬ್ಬಳ ಕೂಡ ಆಗುತ್ತೆ ದಬ್ಬಳದಲ್ಲಿ ಕೂಡ ಬರಿಬೋದು ಅಂದರೆ ಜಾಸ್ತಿ ಶೂಪ್ ಆಗಿರಬಾರ್ದು ಅಂದರೆ ಶಾರ್ಪಾಗಿದ್ದರೆ ಅದು ಕಬ್ಬಿಣದ ಒಂದು ತಗಡನ್ನ ತೂತು ಮಾಡುತ್ತೆ ಅದು ಹಾಗಾಗಿ ನೋಡಿಕೊಂಡು ಬರಬೇಕಾಗುತ್ತೆ ಯಾವುದೇ ರೀತಿ ಅಲ್ಲಿ ಭಿನ್ನ ಆಗಬಾರ್ದು ಇದನ್ನು ಬರೆಯೋ ದಿವಸ ಯಾವುದಪ್ಪ ಅಂದರೆ ಶನಿವಾರ ಶನಿವಾರ ದಿವಸ ಅಥವಾ ಯಾವುದಾದ್ರೂ ಅಶುಭ ಯೋಗದಲ್ಲಿ ಅಂದರೆ ಕೆಟ್ಟು ಯೋಗದಲ್ಲಿ ಇದನ್ನು ಬರೀಬೇಕು ಈ ಒಂದು ಕಬ್ಬಿಣದ ಒಂದು ಏನು ಹೇಳಿದ್ದೀವಿ ನಾವು ಲೇಖನಿ ಥರ ಮಾಡಿಕೊಂಡು ಆ ಲೇಖನಿಂದ ತೊಗೋಬೇಕು ಅದನ್ನು ಒಂದು ಕಪ್ಪಿ ಮಸಿ ಮಾಡ್ಕೋಬೇಕು ಕಪ್ಪಿದು ಯಾವುದಾದ್ರೂ ಮಸಿ ರೀತಿಲಿ ಮಾಡ್ಕೋಬೇಕು ಮಾಡಿಕೊಂಡು ಅದನ್ನು ಈ ರೀತಿ ಏನು ಇದೆ ಸಂಖ್ಯೆಗಳನ್ನೆಲ್ಲ ಹಾಕ್ಕೋಬೇಕು ಆ ಬಾಕ್ಸ್ ಬರೆದು ಆ ಬಾಕ್ಸ್ಗಳಲ್ಲಿ ಈ ರೀತಿ ಒಂದು ಸ್ಕ್ವಯರ್ ಆಗಿ ಬರ್ಕೋಬೇಕಾಗುತ್ತೆ ಬರ್ಕೊಂಡು ಆದಮೇಲೆ ಇದನ್ನು ಒಂದು ಬೆಂಕಿ ಅಥವಾ ಕೆಲವು ಎಲ್ಲ ಹಾಗೆಲ್ಲ ಒಂದು ಕಬ್ಬಿಣದಲ್ಲಿ ಅಂದರೆ ಮತ್ತೆ ಒಲೆಯಲ್ಲಿ ಅಂತಂದರೆ ಸೌದೆ ಒಲೆ ಉರ್ತಿತ್ತು ಅಥವಾ ಅಂಡೆ ಒಲೆ ಉರಿ ಅಂತೆಲ್ಲ ಅಂತ ಅಂಥದ್ರಲ್ಲೂ ಅದನ್ನು ಕಾಯಿಸೋರು ಆದರೆ ಈಗ ಅಂಥದ್ದು ಯಾವುದೂ ಇಲ್ಲ ಅಂಡೆ ಒಲೆ ಇರೂ ಕಣ್ಣು ಕಾಣ್ತಾ ಇಲ್ಲ ಸೌದೆ ಒಲೆನೂ ನಮಗೆ ಕಾಣಲ್ಲ ಈಗೆಲ್ಲ ಏನಿದ್ರು ಗ್ಯಾಸ್ ಬಂದುಬಿಟ್ಟಿದೆ ಹಾಗಾಗಿ ಆ ಗ್ಯಾಸ್ ನಮ್ಮ ಮೇಲೆ ಸ್ಟವ್ ಮೇಲೆ ಇದನ್ನು ಕಾಯಿಸ್ಬೇಕು ಚೆನ್ನಾಗಿ ಈ ಯಂತ್ರನ ಬರೆದಿರ್ತೀರ ಬರ್ದಿರೋ ಯಂತ್ರನ ಅಗ್ನಿ ಕುಂಡದಲ್ಲಿ ಅಥವಾ ಒಂದು ಸ್ಟವ್ನಲ್ಲಿ ಕಾಯಿಸ್ಬೇಕು ಕಾಯಿಸ್ಬಿಟ್ಟು ಚೆನ್ನಾಗಿ ಇದನ್ನು ಅವ್ರನ್ನ ಹೇಳ್ಕೊಬೇಕು ಮನಸ್ಸಲ್ಲಿ ಇಂಥವ್ರು ನಮಗೆ ಶತ್ರುಗಳಿದ್ದಾರೆ ಇಂಥವ್ರು ನಮ್ಮ ಸುದ್ದಿಗೆ ಬರ್ದಂಗೆ ಇರಲಿ ಇಂಥವ್ ಅವರ ಹೆಸರು ಹಾಕ್ಕೊಂಡು ನೀವು ಅದನ್ನು ಇದು ಮಾಡಿರಬೇಕು ಅದನ್ನು ನೀವು ಹೇಳ್ಕೊಂಡು ಮನಸ್ಸಲ್ಲಿ ಹೇಳ್ಕೊಂಡು ನೀವು ಅದನ್ನು ಕಾಯಿಸ್ಬೇಕು ಇಲ್ಲಾಂದರೆ ಅಗ್ನಿ ಕುಂಡದಲ್ಲಿ ಥರ ಹಾಕರು ಹಾಕ್ರೂ ಚೆನ್ನಾಗಿರುತ್ತೆ ಅವಾಗೇನಾಗುತ್ತೆ ಶತ್ರುವಿಗೆ ಭಾಳ ಮ ನೋವು ಉಂಟಾಗುತ್ತೆ ಅವನಿಗೇನೆ ಒಂದು ನೋವಾಗುತ್ತೆ ಆ ಮನಸ್ಸು ತಾನಾಗೆ ಅವನಿಗೆ ಛ ಇಂಥದ್ದು ಮಾಡಬಾರ್ದಾಗಿತ್ತು ನಾನು ಇನ್ನು ಮಾಡಬಾರ್ದು ಪಾಪ ಅವ್ರಿಗೆ ಅನ್ನೋದು ನಿಮ್ಮ ಅವನ ಮನಸಲ್ಲಿ ತಾನಾಗಿ ನಿಮ್ಮ ಮೇಲೆ ಒಂದು ಸಾಫ್ಟ್ ಕಾರ್ನರ್ ಬಂದ್ಬಿಡುತ್ತೆ ಆ ಮನಸ್ಸು ತಾನಾಗೆ ಅವನಿಗೆ ಒಂದು ಮೃದುತ್ವ ಬಂದು ಮಾಡಬಾರ್ದು ಅದು ನಾನು ಮಾಡ್ತಾಯಿದ್ದು ಒಂದು ಹೀನ ಕಾರ್ಯ ಅಂದ್ಬಿಟ್ಟು ಆ ಹೀನ ಕಾರ್ಯನ ಅವನು ಬಿಟ್ಬಿಡ್ತಾನೆ ಆವಾಗ ಅವನು ನಿಮ್ಮ ಮೇಲೆ ಯಾವುದೇ ರೀತಿ ವೈರತ್ವ ಇರಲ್ಲ ಏಕೆ ಅಂತಂದರೆ ದ್ವೇಷಕ್ಕೆ ದ್ವೇಷನೇ ಆಗಲ್ಲ ದ್ವೇಷಕ್ಕೆ ನಾವು ಒಂದು ಪ್ರೀತಿಯಿಂದ ಗೆಲ್ಲಬೇಕು ಅಂತ ಹೇಳ್ತೀವಿ ಯಾಕೆ ದ್ವೇಷ ದ್ವೇಷದಿಂದನೇ ಹೋದಾಗ ಇನ್ನೂ ದ್ವೇಷ ಜಾಸ್ತಿ ಆಗಿಬಿಡುತ್ತೆ ಯಾವತ್ತೂ ದ್ವೇಷ ಕಮ್ಮಿ ಮಾಡಿಕೊಂಡು ಅದನ್ನು ಸ್ನೇಹದಿಂದಲೋ ಪ್ರೀತಿಯಿಂದಲೋ ಗೆಲ್ಲಬೇಕೇ ಹೊರತು ಶತ್ರುವಿನ ದೊಡ್ಡದಾಗಿ ಮಾಡಿಕೊಂಡು ಅದಕ್ಕೆ ನೀನು ಈ ನೀನೊಂದು ಮಾಡೋ ನಾನೊಂದು ಮಾಡ್ತೀನಿ ನೀನು ಈಗ ಇದು ಬೆಳ್ಕೊಂಡು ಹೋಗ್ತಾನೆ ಇರುತ್ತೆ ಇದಕ್ಕೇನು ಕೊನೆ ಅನ್ನೋದೇ ಇರೋದಿಲ್ಲ ಈಗ ಅದಕ್ಕೆ ನಾವೇನು ಮಾಡಬೇಕು ಯಾವತ್ತು ಶತ್ರುವಿನ ಒಂದು ಅವ್ರನ್ನ ಮನಸ್ಸನ್ನ ನಾವು ಕರಗಿಸಿ ಅವ್ರನ್ನ ನಮ್ಮೆಡೆಗೆ ತಿರ್ಸ್ಕೊಂಡು ಅವ್ರಿಗೆ ಮನಸ್ಸಿಗೆ ಅಯ್ಯೋ ಪಾಪ ಅನ್ನೋ ರೀತಿ ಮಾಡಬೇಕೆ ಹೊರ್ತು ನಾವು ಇನ್ನೂ ದ್ವೇಷ ಮಾಡಿಕೊಂಡು ಅವರು ನಮ್ಮನ್ನು ಹಾಳು ಮಾಡೋದು ಹೇಗೆ ಅನ್ನೋದು ನೋಡ್ತಿರ್ತಾರೆ ಶತ್ರುಗಳು ಏನು ಮಾಡ್ತಾರೆ ಹೇಳಿ ಅವರ ಶತ್ರು ಅಂತ ಅವ್ರು ನಿಮ್ಮನ್ನು ತಿಳ್ಕೊಳ್ತಾರೆ ಅವ್ರು ಏನು ಮಾಡ್ತಾರೆ ನಿಮ್ಮನ್ನು ಹಾಳು ಮಾಡಬೇಕು ಆದಷ್ಟು ಬೇಗ ಹಾಳು ಮಾಡಬೇಕು ಅಂತ ಈ ವೈ ಮಂತ್ರವಾದಿ ಇಲ್ಲಾಂದರೆ ಇನ್ನೊಂದು ಮಂತ್ರವಾದಿ ಇನ್ನೊಂದು ಮಂತ್ರ ಇತ್ತು ಅಂದರೆ ದೇವತೆಗಳು ದೇವರುಗಳ ಹತ್ರ ಮರೆ ಬೀಳೋದು ಅಲ್ಲಿ ಹೋಗಿ ಏನೋ ಒಂದು ತೊಂದರೆ ಕೊಡೋದು ಮಾಡ್ತಾಯಿರ್ತಾರೆ ಆವಾಗ ನೀವು ಎಷ್ಟು ಸಾರಿ ಅಂತ ಅವ್ರಿಗೆ ನೀವು ಇದು ಮಾಡೋಕ್ಕಾಗುತ್ತೆ ಆವಾಗ ಈ ರೀತಿ ಮಾಡಿದಾಗ ಅವನ ಮನಸ್ಸು ಯಾವುದೇ ರೀತಿ ನಿಮಗೆ ತೊಂದರೆ ಕೊಡೋಕ್ಕೆ ಇಷ್ಟಪಡಲ್ಲ ತನ್ನ ಮಾಡಿರೋ ಕಾರ್ಯನ ಅವನಿಗೆ ಒಂದು ನೋವಾಗುತ್ತೆ ಇನ್ನು ಮಾಡಬಾರ್ದಪ್ಪ ಅನ್ನೋದು ಅವನ ಮನಸ್ಸಲ್ಲಿ ಬರುತ್ತೆ ವೀಕ್ಷಕರೇ ಇದು ಒಂದು ಅದ್ಭುತವಾದಂಥ ಕಾರ್ಯ ಮತ್ತು ಇದೊಂದು ತಗಡನ್ನ ನೀವು ಬಾರ್ದು ಅದನ್ನು ಅವಾಗವಾಗ ಈ ರೀತಿ ಮಾಡ್ತಾ ಇರಬೇಕು ಒಂದೇ ಸಲ ಅದನ್ನು ಇಂಥ ಅಶುಭ ಯೋಗ ಶುಭ ಯೋಗ ಅಲ್ಲ ತಿಳ್ಕೊಳ್ಳಿ ಅಶುಭ ಯೋಗದಲ್ಲಿ ಇದನ್ನು ಶನಿವಾರದಲ್ಲಿ ಬರಿಬೇಕು ಅಥವಾ ಶನಿವಾರ ಇಲ್ಲಾಂದರೆ ಬೇರೆ ಅಶುಭ ಯೋಗದಲ್ಲಿ ಇದನ್ನು ಬರಿಬೇಕಾಗುತ್ತೆ ಬರ್ಕೊಂಡು ಈ ರೀತಿ ಆವಾಗ ಅವಾಗ ಇದನ್ನು ಒಂದು ಅಗ್ನಿ ಕುಂಡದಲ್ಲೋ ಯಾವುದ್ರಲ್ಲೋ ಸುಡ್ತಾ ಇದ್ದರೆ ಆ ವೈರಿಯ ಮನಸ್ಸು ಬದಲಾವಣೆ ಆಗಿ ನಿಮ್ಮ ಕಡೆಗೆ ಹೊಲಿತಾನೆ ವೀಕ್ಷಕರೇ ಈ ವೀಕ್ಷಕರೇ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರಿಬರ್ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ ಧನ್ಯವಾದಗಳು